ವ್ಯೂ ಪಾಯಿಂಟ್ ನೋಡ್ಬೇಕಂತೆ ಬಂದರೆ. ಇಡಿಯಮ್ಮ ಬಿಎಂ ಡಬ್ಲ್ಯೂನ ಇರ್ಬೇಕು ಅದು. ಮಾತು ಮಾತಲ್ಲೂರ್ಲೆ ಗಾಡಿ ಹಂಗ ನಡೆಯತ್ತಪ್ಪ, ಇವೆಲ್ಲ ತಗೋಟಲ್ಲಪ್ಪ. ಈ ಕಡೆಯಿಂದ ನೋಡು, ಆ ಕಡೆ ಪೇ ಇರೋದು. ಕರೆಕ್ಟ್ ವ್ಯೂ ಪಾಯಿಂಟ್ ಹತ್ರ ಹೋದ ತಕ್ಷಣ ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಗೋಯ್ತು. But I'm so frustrated. Hello to my loneliness. I guess that ignorance is bliss. Take me back to before the new. Rewind, take it out of cue. Innocence can be a young man's game. Signed up for the heart. ಗಾಡಿ ಎಲ್ಲ ಹಾಕೋದು ಅವ್ರು ಕಾರ್ಗೆ ಎತ್ತಬೇಕಂದ್ರ ಟೂ ವೀಲರ್ ಪಾರ್ಕಿಂಗ್ ಇದೆಯಾ ಇಲ್ಲಿ ನೋಡಿ. ಇಲ್ಲೇ ಹೋಟೆಲ್ ಆರ್ 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 ಅಂತ ಜಾಗ ಇದೆ. ಅಲ್ಲಿ ಫುಲ್ ರಶ್ ಬೇರೆ ಐತೆ ಅಲ್ಲಿ ಹೋಟೆಲ್ ಆರ್ 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 ಅಂತೆ, ಚೆನ್ನಾಗಿದೆಯಂತೆ. ನಮ್ಮ ಮೈಸೂರವರೇ ಹೇಳಿದ್ದು ಚೆನ್ನಾಗಿದೆ ಇಲ್ಲಿ ಊಟ ಅಂತ. ಅದಕ್ಕೆ ಟ್ರೈ ಮಾಡೋಣ ಅಂತ ಬಂದಿರಿ. ಫುಲ್ ರಶ್ ಇದೆ, ನೋಡೋಣ. ಸರಿ, ನಾನು ಹಂಗಾದ್ರೆ ಊಟ ಮಾಡಿಬಿಡ್ತೀರ, ಮತ್ತೆ ನಿಮಗೆ ಸಿಗ್ತೀನಿ. ನೋಡಿ ಏನು ಮಾಡೋರೆ, ಡಿಸೈನ್ ನೋಡಿ ಕೊಡ್ಸಿ. ಇದೆಲ್ಲ ಇವಾಗ ಮಾಡಿದ್ದಾರೆ, ಇದೆಲ್ಲ ಇವಾಗ ರಿನೋವೇಟ್ ಮಾಡಿದ್ದಾರೆ. ಆ ಕಡೆ ಡಿಸೈನ್ಗಳು ನೋಡಿ ಏನು ಮಾಡಿದ್ದಾರೆ. ಡಿಸೈನ್ ನೋಡು ಅಪ್ಪ, ಕೈಯಲ್ಲೇ ಏನು ಮಾಡಿದ್ದಾರೆ ಅವಾಗ್ಲಿಂದ. ಒಂದೇ ತರ ಇದೆ, ಪರ್ಫೆಕ್ಷನ್ಗೆ ಒಂದಿದು ಅವಾಗ್ಲೇನೆ. ಯೂಸ್ ಮಾಡ್ತೀವಿ ಮಿರರ್. ಸಿಲ್ವರ್ ಚೇರ್ ಅದು ಇದೆ. ವೀಳು ಗೆಸ್ಟ್ಲು ಯೂಸ್ ಚೇಸೇ ಸಿಲ್ವರ್ ಚೇರ್ ನೋಡ್ಬೋದು. ಮಳೆ ಗೆಸ್ಟ್ಲು ಸಿಲ್ವರ್ ಚೇರ್, ಸಿಲ್ವರ್ ಚೇರ್ ಬೆಳ್ಳಿ ಕುರ್ಚಿಗಳು, ಸಿಲ್ವರ್ ಚೇರ್ ನೋಡ್ಬೋದು. ಸಿಂಹಾಸನ ನೋಡ್ಬೋದು. Thank you.
ఫ్యాషన్ ఆఫ్ ఫ్యాషన్ నేనే ఆగిరలే కరెక్ట్గా అదే రేంజ్కి తగ్గడు. ಮೊಸಳೆ ಮೇಲೆ ಕೂತಿರೋದು ಅದು ಅದೇ ನಿಂತ್ಕೊಂಡು ಡೀಟೇಲ್ ಆಗಿ ಅಬ್ಸರ್ವ್ ಮಾಡ್ಬೇಕು ಎಲ್ಲಾನು ಅವಾಗ ನೀಟಾಗಿ ಗೊತ್ತಾಗುತ್ತೆ. ಕೃಷ್ಣ ಪ್ರೈವೇಟ್ ಇದ್ದರದು ನೈಟ್ ಟೈಮ್ ನೋಡಿ ಹೆಂಗೆ ಕಾಣಿಸುತ್ತೆ ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ನಾನು ನೋಡಿರ್ತೀರ. ಇದೊಂದು ವ್ಯೂ ನಾವು ಬಂದಿದ್ದೀರಲ್ಲ ಅದಾಗೆ ತೋರಿಸ್ತಾ ಇದ್ದೀರಿ ನೋಡಿ. ಇವಾಗ ಪ್ಯಾಲೇಸಿಂದ ಹೊರಟ್ರಿ ಇದರಲ್ಲಿ ಇನ್ನೇನಿಲ್ಲ ಡೈರೆಕ್ಟ್ ಬೆಂಗಳೂರೇ ಮತ್ತೆ ಒಂದು ಸ್ವಲ್ಪ ಟಿಗೆ ಕುಡ್ಕೊಂಡು ಡೈರೆಕ್ಟ್ ಬೆಂಗಳೂರಿಗೆ ಊಟ ಮಾಡಿ.